ಸತೋಮಾ ಸತ್ಕಮಯ ತಮಸೋಮಾ ಜ್ಯೋತಿರ್ಕಮಯ. ಬೆಳಕಿನ ಹಬ್ಬ ದೀಪಾವಳಿ ನಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ಕಂಡು ಸಂಭ್ರಮಿಸುವಂಥ ವಿಶೇಷವಾದ ಹಬ್ಬ. ಈ ಹಬ್ಬವು ಇನ್ನೇನು ಹತ್ರ ಬರ್ತಾ ಇದೆ. ದೀಪಾವಳಿ ಹಬ್ಬ ಈ ವರ್ಷ ಯಾವ ದಿನ ಶುರುವಾಗುತ್ತೆ, ಯಾವ ದಿನ ಕೊನೆಯಾಗುತ್ತೆ, ಇದರ ಕೆಲವೊಂದು ಮುಹೂರ್ತದ ಸಮಯವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. 2022 ವರ್ಷದ ದೀಪಾವಳಿಯು ಅಕ್ಟೋಬರ್ 23ರಂದು ಭಾನುವಾರ ಶುರುವಾಗುತ್ತೆ. ಈ ದಿನ ದಾಂತೇರಸ ಅಂದರೆ ಮನೆಯನ್ನು ಶುಚಿಗೊಳಿಸುವುದಾಗಿರ್ಬೋದು, ಚಿನ್ನ ಬೆಳ್ಳಿ ಖರೀದಿ ಮಾಡುವುದಾಗಿರ್ಬೋದು, ಬಟ್ಟೆ ಬರೆ ಖರೀದಿ ಮಾಡುವುದಾಗಿರ್ಬೋದು, ಈ ರೀತಿಯಾಗಿ ಆಚರಣೆ ಮಾಡಲಾಗುತ್ತದೆ. ಲಕ್ಷ್ಮೀ ದೇವಿಯು ಕ್ಷೀರಸಾಗರದಿಂದ ಭಗವಾನ್ ಕುಬೇರ ಮತ್ತು ಚಿನ್ನದ ತುಂಬಿದ ಪಾತ್ರೆಯಿಂದ ಹೊರಹೊಮ್ಮಿದ ದಿನವನ್ನು ದಾಂತೇರಸ ಎಂದು ಆಚರಿಸಲಾಗುತ್ತದೆ. ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತರಿಯನ್ನು ಪೂಜಿಸಲು ಇದನ್ನು ಆಚರಿಸಲಾಗುತ್ತದೆ. ಇನ್ನು ಎರಡನೇ ದಿನ ನರಕ ಚತುರ್ದಶಿ, ಇದನ್ನು ಚಿಕ್ಕ ದೀಪಾವಳಿ ಅಂತಲೂ ಕರೀತಾರೆ ಅಥವಾ ಮಕ್ಕಳ ಹಬ್ಬ ಅಂತಲೂ ಕರೀತಾರೆ. ದುಷ್ಟ ನರಕಾಸುರನನ್ನು ವಧೆ ಮಾಡಿದ ದಿನವನ್ನು ನರಕ ಚತುರ್ದಶಿಯಾಗಿ ಆಚರಣೆ ಮಾಡಲಾಗುತ್ತದೆ. ನರಕ ಚತುರ್ದಶಿ ದಿನ ಎಣ್ಣೆಯ ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಉದ್ದಿನ ದೋಸೆ, ಕಾಯಿ ಚಟ್ನಿ, ಕಾಯಿ ಹಾಲು, ಸಿಹಿ ಅವಲಕ್ಕಿ ಮಾಡಿ ತಿನ್ನಿಸುವ ಒಂದು ಸಂಪ್ರದಾಯ ಕೂಡ ಇದೆ. ಮೂರನೇ ದಿನದ ದೀಪಾವಳಿಯಲ್ಲಿ ಅಮಾವಾಸ್ಯೆ ಬರುತ್ತದೆ. ಈ ಅಮಾವಾಸ್ಯೆಯ ತಿಥಿ ಶುರುವಾಗುವುದರ ಮೇಲೆ ಲಕ್ಷ್ಮೀ ಪೂಜೆಯ ಮುಹೂರ್ತ ಕೂಡ ಅವಲಂಬಿತವಾಗಿ ಇರ್ತದೆ. ಅಮಾವಾಸ್ಯೆಯ ತಿಥಿ 2022 ವರ್ಷದ ದೀಪಾವಳಿಯ ಅಮಾವಾಸ್ಯೆ ಅಕ್ಟೋಬರ್ 24 5:27 ಅಪರಾಹ್ನ ಪ್ರಾರಂಭವಾಗಿ ಅಕ್ಟೋಬರ್ 25ರ ದಿನಾಂಕದಂದು 4:18 ಅಮಾವಾಸ್ಯೆ ಮುಕ್ತಾಯವಾಗುತ್ತದೆ. ಇನ್ನು ಲಕ್ಷ್ಮೀ ಪೂಜೆಯ ಮುಹೂರ್ತ ಅಕ್ಟೋಬರ್ 24ರಂದು ಸಾಯಂಕಾಲ 6:53 ಪ್ರಾರಂಭವಾಗಿ ರಾತ್ರಿ 8:43 ಕೊನೆಯಾಗುತ್ತದೆ. ಇನ್ನು ನಾಲ್ಕನೆಯ ದಿನದ ದೀಪಾವಳಿಯಲ್ಲಿ ಪಾಡ್ವಾ ಆಚರಣೆಯನ್ನು ಮಾಡಲಾಗುತ್ತದೆ. ಈ ದಿನದ ಆಚರಣೆ ಸಂಗಾತಿಯ ನಡುವಿನ ಬಂಧಕ್ಕೆ ಮೀಸಲಾಗಿದೆ. ಈ ದಿನ ಹೆಂಡತಿ ತನ್ನ ಗಂಡನ ಸಮೃದ್ಧಿ, ಸಂಪತ್ತು ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುವ ಆಚರಣೆಯಾಗಿದೆ. 2022 ಅಕ್ಟೋಬರ್ 26ನೇ ದಿನಾಂಕದಂದು ಈ ಆಚರಣೆಯನ್ನು ಮಾಡಲಾಗುತ್ತದೆ. ಅಲ್ಲದೆ ಈ ದಿನ ಬಲಿ ಪಾಡ್ಯಮಿ ಆಗಿರುವುದರಿಂದ ಈ ದಿನ ಗೋಪೂಜೆಯನ್ನು ಸಹ ಮಾಡಲಾಗುವುದು. ದೀಪಾವಳಿಯ 5ನೇ ದಿನದಂದು ಬಾಯಿದೂಜ್ ಆಚರಣೆಯನ್ನು ಮಾಡಲಾಗುವುದು. ಬಾಯಿದೂಜ್ ಆಚರಣೆಯು ದೀಪಾವಳಿ ಹಬ್ಬದ ಅಂತ್ಯವನ್ನು ಸೂಚಿಸುತ್ತದೆ. ಸಹೋದರ ಸಹೋದರಿಯರ ಸಂಬಂಧದ ಬಾಂಧವ್ಯದ ಮೌಲ್ಯವನ್ನು ತಿಳಿದುಕೊಳ್ಳಲು ಈ ಆಚರಣೆಯನ್ನು ಮಾಡಲಾಗುತ್ತದೆ. ಇದು ಸಹೋದರ ಮತ್ತು ಸಹೋದರಿಯರ ನಡುವಿನ ಅವಿನಾಭಾವ ಸಂಬಂಧಗಳನ್ನು ಆಚರಿಸಲು ಸ್ಮರಿಸಲಾಗುತ್ತದೆ. ನೋಡಿದ್ರಲ್ವ ಸ್ನೇಹಿತರೆ, 2022 ದೀಪಾವಳಿ ಆಚರಣೆ ಯಾವಾಗ ಶುರುವಾಗುತ್ತೆ, ಯಾವ ದಿನ ಯಾವ ಆಚರಣೆಯನ್ನು ಮಾಡಲಾಗುತ್ತೆ, ಯಾವ ಮುಹೂರ್ತದಲ್ಲಿ ಮಾಡಲಾಗುತ್ತೆ ಎಂಬುದನ್ನು ಇನ್ನೊಂದು ದೀಪಾವಳಿಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.